ಕ್ರಿಸ್ತೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸುವಿನ ಗುರುದ್ರೋಹದ ಬಗ್ಗೆ ನಾವು ಕೇಳಿದಾಗ ನಮ್ಮಲ್ಲಿ ಕೂಡಲೇ ಉಂಟಾದ ಪ್ರತಿಕ್ರಿಯೆ ಏನು? ಒಂದು ಕೋಪದ ಪ್ರತಿಕ್ರಿಯೆಯೋ, ಅಥವಾ ತನ್ನ ಶಿಷ್ಯರಲ್ಲಿ ಒಬ್ಬನು ಗುರುವನ್ನು ದ್ರೋಹ ಮಾಡುತ್ತಿರುವುದು ಅಂತಹ ಆಶ್ಚರ್ಯವು? ಈ ದ್ರೋಹ ಬಗೆಯುವುದರ ಬಗ್ಗೆ ನಾವು ಸ್ವಲ್ಪ ಇನ್ನು ಆಳವಾಗಿ ಧ್ಯಾನಿಸಿ ನೋಡಿದಾಗ ಕೇವಲ ಯೂದ ಇಸ್ಕಾರಿಯೋತ ಮಾತ್ರ ದ್ರೋಹ ಬಗೆಯಲಿಲ್ಲ. ಬದಲಿಗೆ ಪವಿತ್ರ ಗ್ರಂಥದಲ್ಲಿ ಅನೇಕ ವ್ಯಕ್ತಿಗಳು ದೇವರಿಗೆ ದ್ರೋಹ ಬಗೆಯುವುದನ್ನು ನಾವು ನೋಡಿದ್ದೇವೆ. ಸೃಷ್ಟಿಯ ಪ್ರಾರಂಭದಿಂದಲೇ ಆದಾಮ ಮತ್ತು ಏವಳು ದೇವರು ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ಅವರನ್ನು ಸೃಷ್ಟಿಸಿ ಅವರನ್ನು ರೂಪಿಸಿದರು, ಅವರು ದೇವರ ವಿರುದ್ಧ ದ್ರೋಹ ಬಗೆಯುತ್ತಾರೆ. ಕಾಯಿನನು ಆಬೇಲನ ವಿರುದ್ಧ ದ್ರೋಹ ಬಗೆಯುತ್ತಾನೆ. ಯಾಕೋಬನು ಈಸಾವನ ವಿರುದ್ಧ ದ್ರೋಹ ಬಗೆಯುತ್ತಾನೆ. ರೆಬೆಕ್ಕಳು ಇಸಾಕನ ವಿರುದ್ಧ ದ್ರೋಹ ಬಗೆಯುತ್ತಾಳೆ. ತದನಂತರ ದಾವಿದ ಅರಸನು ದೇವರ ವಿರುದ್ಧ ದ್ರೋಹ ಬಗೆಯುತ್ತಾನೆ. ಸಾಲಮೋನ್ ರಾಜನು ಕೂಡ ದೇವರ ವಿರುದ್ಧ ದ್ರೋಹ ಬಗೆಯುತ್ತಾನೆ. ಹೀಗೆ ಇಸ್ರಾಯೇಲರು ದೇವರ ನಾಮದಲ್ಲಿ ದೇವರ ಹೆಸರಿನಲ್ಲಿ ಬಂದ ಪ್ರತಿಯೊಂದು ಪ್ರವಾದಿಗಳ ವಿರುದ್ಧ ದ್ರೋಹ ಬಗೆಯುತ್ತಾರೆ. ಈಗ ಕಡೆಯದಾಗಿ ಇಂತಹ ಒಂದು ಪ್ರವೃತ್ತಿ ನಮ್ಮನ್ನು ರಕ್ಷಿಸಲು ಬಂದ ಪ್ರಭುವಿಗೂ ಕೂಡ ಆಗುತ್ತದೆ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದ್ರೋಹ ಬಗೆಯುವುದು ಮತ್ತು ದ್ರೋಹಕ್ಕೆ ಒಳಗಾಗುವುದು ಖಂಡಿತವಾಗಿಯೂ ನಮಗೆಲ್ಲರಿಗೂ ಅನುಭವವಾಗಿರುವಂತಹ ಒಂದು ವಿಷಯವೇ ಸರಿ. ಏಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕೂಡ ಇತರರಿಗೆ ದ್ರೋಹ ಬಗೆದಿದ್ದೇವೆ, ದೇವರಿಗೆ ದ್ರೋಹ ಬಗೆದಿದ್ದೇವೆ. ದ್ರೋಹಕ್ಕೆ ಒಳಗಾಗುವುದಾದರೂ ಅಥವಾ ಒಳಗಾದಾಗ ಉಂಟಾಗುವಂತಹ ಅನುಭವ ಎಂಥದ್ದಾಗಿರುತ್ತದೆ? ನಾವು ನಮ್ಮ ಸಾಧಾರಣ ಉದಾಹರಣೆಗಳನ್ನು ನಾವು ತೆಗೆದುಕೊಂಡು ನೋಡೋಣ. ಯಾವ ರೀತಿ ಮಕ್ಕಳು ದೇವರೇ ತಂದೆ ತಾಯಿಗಳಿಗೆ ದ್ರೋಹ ಬಗೆಯುತ್ತಾರೆ. ತಂದೆ ತಾಯಿಗಳು ಇನ್ನಿಲ್ಲದಂತೆ ತನ್ನ ಮಕ್ಕಳನ್ನು ಓದಿಸಿ ವಿದ್ಯಾಭ್ಯಾಸ ನೀಡಿ ಅವರಿಗನ್ನು ತಮ್ಮ ಕಾಲಿನ ಮೇಲೆ ನಿಂತುಕೊಳ್ಳುವಂತೆ ಮಾಡುತ್ತಾರೆ. ಅದೇ ಮಕ್ಕಳು ವಯಸ್ಸಾದ ತಂದೆ ತಾಯಿಗಳನ್ನು ಹೀಯಾಳಿಸುವುದರೊಂದಿಗೆ ಆ ತಂದೆ ತಾಯಿಗಳನ್ನು ಯಾವುದೇ ಒಂದು ಉಪಯೋಗಕ್ಕೆ ನಿರುಪಯೋಗಕ್ಕೆ ಅವರು ಒಳಗಾದಾಗ ಅವರನ್ನು ಮನೆಗಳಿಂದ ಕೂಡ ಹೊರಹಾಕುವುದನ್ನು ನಾವು ಕಂಡಿದ್ದೇವೆ. ಗಂಡ ಹೆಂಡತಿಯ ನಡುವೆ, ಇಬ್ಬರು ಪ್ರೇಮಿಗಳ ನಡುವೆ ದ್ರೋಹ, ಪ್ರೀತಿಯ ಮತ್ತು ಪ್ರಾಮಾಣಿಕತೆಗೆ ದ್ರೋಹ, ಗೆಳೆತನದಲ್ಲಿ ದ್ರೋಹ. ಎಷ್ಟೋ ಗೆಳೆಯರು ತಮ್ಮ ಒಳ್ಳೆಯ ಗೆಳೆತನದಲ್ಲಿ ದ್ರೋಹಕ್ಕೆ ಒಳಗಾಗಿರುವುದನ್ನು, ದ್ರೋಹ ಮಾಡುವುದನ್ನು ಕೂಡ ನಾವು ಕಂಡಿದ್ದೇವೆ. ವ್ಯಾಪಾರದಲ್ಲಿ ದ್ರೋಹ, ಬಿಸ್ನೆಸ್ ಮಾಡಬೇಕೆಂದು ಇಬ್ಬರು ಮೂವರು ಒಟ್ಟಾಗಿ ಸೇರ್ತಾರೆ, ಕಡೆಗೆ ಕೆಲವರ ಸ್ವಾರ್ಥದಿಂದ ಹಲವರು ದ್ರೋಹಕ್ಕೆ ಒಳಗಾಗುತ್ತಾರೆ. ಹೀಗೆ ನಮ್ಮ ಜೀವನದಲ್ಲೂ ಕೂಡ ಇಂತಹ ದ್ರೋಹದ ಉದಾಹರಣೆಗಳನ್ನು ಪ್ರತಿನಿತ್ಯವೂ ನಾವು ಕಾಣುತ್ತಲೇ ಇದ್ದೇವೆ. ದ್ರೋಹಕ್ಕೆ ಕಾರಣಗಳಾದರೂ ಏನು, ಅಥವಾ ಇಂದಿನ ಶುಭ ಸಂದೇಶವನ್ನೇ ಒಂದು ಆಧಾರವಾಗಿ ಇಟ್ಟುಕೊಂಡು ನಾವು ಆಳವಾಗಿ ಧ್ಯಾನಿಸಿದಾಗ ಯೂದ ಇಸ್ಕಾರಿಯೋತನ ಈ ಗುರುದ್ರೋಹಕ್ಕೆ ಇದ್ದಂತಹ ಕಾರಣಗಳೇನು? ಮೂರು ಮುಖ್ಯ ಕಾರಣಗಳು. ಒಂದು, ದುರಾಸೆ. ಎರಡು, ಅಧಿಕಾರದ ಆಸೆ. ಮೂರು, ಮಹದಾಸೆ. ದುರಾಸೆ, ಅಧಿಕಾರದ ಆಸೆ, ಮಹದಾಸೆ, ದುರಾಸೆ. ಪವಿತ್ರ ಗ್ರಂಥದ ವಿದ್ವಾಂಸರು ನುಡಿಯುತ್ತಾರೆ, ಯೂದ ಇಸ್ಕಾರಿಯೋತನ ಬಳಿ ಬಡವರಿಗೆ ದಾನ ನೀಡಲು ಶಿಷ್ಯರು ಅಥವಾ ಯೇಸು ಸ್ವಾಮಿ ತಮ್ಮ ಸೇವಾ ಕಾರ್ಯದಲ್ಲಿ ಮುಂದಕ್ಕೆ ಹೋಗುತ್ತಿದ್ದಾಗ ಅನೇಕ ಜನರು ಅವರಿಗೆ ನೀಡುತ್ತಿದ್ದಂತಹ ಎಲ್ಲ ಹಣಕಾಸಿನ ವಿಚಾರವನ್ನ ಯೂದ ಇಸ್ಕಾರಿಯೋತನಿಗೆ ನೀಡಿದ್ದರು. ಮತ್ತು ಯೂದ ಇಸ್ಕಾರಿಯೋತನು ತನ್ನ
ಆ ಒಂದು ಹಣದ ಚೀಲದಿಂದ ಬಡವರಿಗೆ ದಾನ ಧರ್ಮ ಮಾಡಬೇಕಾಗಿತ್ತು. ಈ ಹಣದ ಆಸೆಯಿಂದ 30 ಬೆಳ್ಳಿ ನಾಣ್ಯಗಳಿಗೆ ಯೇಸುವನ್ನು ಮಾರಿದನು ಎನ್ನುವಂತಹ ಒಂದು ಪ್ರಶ್ನೆ. ಎರಡನೆಯದಾಗಿ ಅಧಿಕಾರದ ಆಸೆ. ಯೂದ ಇಸ್ಕಾರಿಯೋತನು ಯೇಸು ಸ್ವಾಮಿ ಖಂಡಿತವಾಗಿಯೂ ರೋಮನರನ್ನು ಸೋಲಿಸಿ ಇಸ್ರಾಯೇಲರಿಗೆ ಸ್ವಾತಂತ್ರ್ಯವನ್ನು ಬಿಡುಗಡೆಯನ್ನು ನೀಡುತ್ತಾರೆ. ಏಕೆಂದರೆ ತಮ್ಮ ಬೋಧನೆಯಲ್ಲಿ ಅವರು ನೋಡಿದರು, ನಾನು ಬಂದಿರುವುದು ಸ್ವರ್ಗ ಸಾಮ್ರಾಜ್ಯವನ್ನು ಸ್ಥಾಪಿಸಲೆಂದು. ಯೂದ ಇಸ್ಕಾರಿಯೋತನು ಯಾವುದೋ ಒಂದು ರೀತಿಯ ಸಾಮ್ರಾಜ್ಯವನ್ನು ಯೇಸು ಖಂಡಿತವಾಗಿಯೂ ಪ್ರಾರಂಭಿಸಬಹುದು, ಅಂತಹ ಸಾಮ್ರಾಜ್ಯದಲ್ಲಿ ನನಗೆ ಒಂದು ಉತ್ತಮವಾದ ಸ್ಥಾನಮಾನ ಸಿಗಬಹುದು, ಏಕೆಂದ್ರೆ ಈಗಾಗಲೇ ಹಣಕಾಸಿನ ಆರ್ಥಿಕ ವಿಚಾರಗಳನ್ನು ಆತನು ನೋಡಿಕೊಳ್ತಾ ಇದ್ದ. ಹೀಗೆ ಯೇಸುವಿನ ರಾಜ್ಯದಲ್ಲಿ ನನಗೆ ಇನ್ನೂ ಹೆಚ್ಚಾದಂತಹ ಒಂದು ಸೌಲಭ್ಯಗಳು ಸವಲತ್ತುಗಳು ದೊರಕುತ್ತವೆ ಎನ್ನುವಂತಹ ಒಂದು ಅಧಿಕಾರದ ಆಸೆ ಯೂದನ ಮನಸ್ಸನ್ನು ಕೆಡಿಸಿತ್ತು. ಇಂತಹ ಒಂದು ದುರಾಸೆಯಿಂದ ಅಧಿಕಾರದ ಆಸೆಯಿಂದ ಯೇಸುವನ್ನು ಕೂಡಲೇ ಗುರುದ್ರೋಹ ಮಾಡಲು ಮುಂದಾಗುತ್ತಾನೆ. ಏಕೆಂದರೆ ವಿಶೇಷವಾಗಿ ಗರಿಗಳ ಭಾನುವಾರದಂದು ಯೇಸು ಸ್ವಾಮಿ ದಾವೀದ ಅರಸನಂತೆ ಆತನನ್ನು ಆ ಜನರು ಗರಿಗಳನ್ನು ಹಿಡಿದು ಯೇಸುವನ್ನು ಸ್ವಾಗತಿಸಿದಂತಹ ಆ ಒಂದು ಅನುಭವವನ್ನು ಯೂದ ಇಸ್ಕಾರಿಯೋತನು ಆಧಾರವಾಗಿ ಇಟ್ಟುಕೊಂಡು ಖಂಡಿತವಾಗಿಯೂ ಈ ಜನರೆಲ್ಲರೂ ಯೇಸುವಿಗೆ ಬೆಂಬಲವನ್ನು ನೀಡುತ್ತಾರೆ, ಯೇಸು ಸ್ವಾಮಿ ರೋಮನರನ್ನು ಸೋಲಿಸಿ ಬಿಡುತ್ತಾರೆ ಎನ್ನುವಂತಹ ಒಂದು ಅಧಿಕಾರದ ಆಸೆಯಿಂದ ಗುರುದ್ರೋಹ ಮಾಡುತ್ತಾನೆ. ಮೂರನೆಯದಾಗಿ ಮಹದಾಸೆ. ಯೂದ ಇಸ್ಕಾರಿಯೋತನು ಯೇಸು ಸ್ವಾಮಿ ತನ್ನ ಯೋಚನೆಯಂತೆ ತಾನು ಯೋಜಿಸಿದಂತೆ ಯೇಸುವಿನ ಯೋಚನೆ ಯೇಸುವಿನ ಯೋಜನೆ ಬದಲಾಗಬೇಕು ಎಂದು ಸ್ವಾರ್ಥಕ್ಕೆ ಇಳಿಯುತ್ತಾನೆ. ಇದು ಮಹದಾಸೆ. ತಾನು ಯೋಚಿಸಿದಂತೆ ನಡೆದು ಬಿಡಬೇಕು, ಇದೋ ಇದುವೇ ಬಂದಂತಹ ಸಂದರ್ಭ ಗಳಿಗೆ ಎಂದು ತಿಳಿದು ತಪ್ಪಾಗಿ ಅರಿತುಕೊಂಡು ಈ ಒಂದು ದುಷ್ಕೃತ್ಯಕ್ಕೆ ಅವನು ಕೈ ಹಾಕುತ್ತಾನೆ. ಮತ್ತು ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಪ್ರತಿಯೊಂದು ಬಾರಿ ಶಿಷ್ಯರು ಯೇಸುವನ್ನು ಕೂಗಿ ಕರೆದಾಗ ಪ್ರಭುವೇ ಪ್ರಭುವೇ ಎಂದು ಕರೆದರು, ಲಾರ್ಡ್ ಪ್ರಭುವೇ. ಆದರೆ ಈ ಸಂದರ್ಭದಲ್ಲಿ ಯೂದ ಇಸ್ಕಾರಿಯೋತನು ಸೈತಾನನು ಆಲ್ರೆಡಿ ಈಗಾಗಲೇ ಸೈತಾನನು ಅವನ ಹೃದಯವನ್ನು ಅವನ ಆತ್ಮವನ್ನು ಪ್ರವೇಶಿಸಿದ್ದಾನೆ. ಅವನು ಯೇಸುವನ್ನು ಪ್ರಭುವಿನಂತೆ ಕಾಣಲಿಲ್ಲ, ಬದಲಿಗೆ ರಾಬ್ಬಿ ಗುರುವೇ ಎಂದು ಕರೆಯುತ್ತಾನೆ. ಯೇಸುವಿನ ಮೇಲೆ ಇದ್ದಂತಹ ಆ ಭಕ್ತಿ ಭಯ ಅಥವಾ ಪ್ರೀತಿ ಅಕ್ಕರೆ ಯೂದ ಇಸ್ಕಾರಿಯೋತನು ಕಳೆದುಕೊಂಡು ಬಿಟ್ಟಿದ್ದ. ಹೀಗೆ ಯೂದ ಇಸ್ಕಾರಿಯೋತನು ಗುರುದ್ರೋಹ ಮಾಡುವುದರ ಮೂಲಕ ಒಂದು ಅತ್ಯಂತ ಹೀನಾಯವಾದ ಕೃತ್ಯವನ್ನು ಮಾಡುತ್ತಾನೆ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೂದ ಇಸ್ಕಾರಿಯೋತನಿಗಿಂತ ನಾವು ಮೇಲಾದವರಲ್ಲ. ನಾವು ಕೂಡ ಅದೆಷ್ಟು ಬಾರಿ ಪ್ರಭುವನ್ನು ದ್ರೋಹ ಮಾಡಿದ್ದೇವೆ, ಅದೆಷ್ಟು ಬಾರಿ ನಾವು ಇದೋ ಸ್ವಾಮಿ ನಿಮ್ಮ ವಾಕ್ಯದಂತೆ ನಾವು ನಡೆಯುತ್ತೇವೆ, ನೀವು ನುಡಿದಂತೆ ನಾವು ಆ ನಿಮ್ಮ ಮಾತುಗಳನ್ನು ನಮ್ಮ ಜೀವನದಲ್ಲಿ ನೆರವೇರಿಸುತ್ತೇವೆ ಎಂದು ಸ್ವಾಮಿಗೆ ನಾವು ಮಾತು ನೀಡಿದ್ದೇವೆ, ಆ ಮಾತಿನ ವಿರುದ್ಧವಾಗಿ ನಾವು ನಡೆದಿದ್ದೇವೆ. ದೇವರ ಪ್ರೀತಿಯ ವಿರುದ್ಧ, ಅವರ ಆ ಪ್ರಾಮಾಣಿಕತೆಯ ಪ್ರೀತಿಯ ವಿರುದ್ಧ, ಅವರ ಅಪರಿಮಿತ ಪ್ರೀತಿಯ ವಿರುದ್ಧ ಅದೆಷ್ಟು ಬಾರಿ ನಾವು ಪಾಪಗಳನ್ನು ಮಾಡಿದ್ದೇವೆ. ತಿಳಿದು ತಿಳಿದು ಮತ್ತೆ ಮತ್ತೆ ನಾವು ಪಾಪಗಳನ್ನು ಮಾಡುತ್ತಲೇ ಇದ್ದೇವೆ. ವರ್ಷಗಳು ಉರುಳುತ್ತಲೇ ಇವೆ, ತಪಸ್ಸು ಕಾಲಗಳು ಬರುತ್ತಲೇ ಇವೆ, ಶುಭ ಶುಕ್ರವಾರ ಬರುತ್ತಲೇ ಇದೆ, ಆದರೂ ಕೂಡ ನಮ್ಮ ಜೀವನಗಳು ಮಾರ್ಪಾಡಾಗಿಲ್ಲ. ಮಾರ್ಪಾಡಾಗಿದ್ದರೆ ಇಂದು ನಾವು ಜೀವಿಸುತ್ತಿರುವಂತಹ ಈ ಸನ್ನಿವೇಶ ಸಮಾಜ ಇನ್ನು ಎಷ್ಟೋ ಉತ್ತಮವಾಗಿರಬೇಕಾಗಿತ್ತು. ಕೇವಲ ಬೇರೆಯವರು ಮಾತ್ರವಲ್ಲ, ನಮ್ಮ ನಮ್ಮ ಜೀವನಗಳನ್ನು ನಾವು ಅವಲೋಕಿಸಿ ನೋಡೋಣ. ದುರಾಸೆ, ಅಧಿಕಾರದ ಆಸೆ, ಮಹದಾಸೆ, ಈ ಮೂರು ಕಾರಣಗಳು ನಾವು ಮತ್ತೆ ಮತ್ತೆ ದೇವರಿಗೆ ದ್ರೋಹ ಮಾಡಲು ಮತ್ತು ನಮ್ಮ ನೆರೆಹೊರೆಯವರ ವಿರುದ್ಧ ದ್ರೋಹ ಮಾಡಲು ಕಾರಣಕ್ಕೆ ಈಡಾಗುತ್ತದೆ.
ಸತ ಪೌಲರು ಕೊರಿಂಥ್ಯದವರಿಗೆ ಬರೆದ ಎರಡನೇ ಪತ್ರದಲ್ಲಿ ಅಧ್ಯಾಯ 5 ವಚನ 2 ನುಡಿಯುತ್ತಾರೆ, ಇದೋ ನಾವು ಯೇಸು ಕ್ರಿಸ್ತರ ರಾಯಭಾರಿಗಳು. ಯೇಸು ಕ್ರಿಸ್ತರ ರಾಯಭಾರಿಗಳಾಗಿರುವ ನಾವು ಯಾವ ರೀತಿ ಯೇಸು ಸ್ವಾಮಿ ಇಡೀ ಲೋಕದ ಪಾಪಗಳಿಗೆ ಅವರು ರಕ್ಷಣೆಯನ್ನು ಪಾಪ ಕ್ಷಮೆಯನ್ನು ತಂದುಕೊಟ್ಟರು, ಅವರು ಪಾಪವನ್ನೇ ಅರಿಯದಂತವರು, ಅಂತಹ ಮುಕ್ತ ವ್ಯಕ್ತಿಯನ್ನು ಶಿಲುಬೆಗೆ ಏರಿಸಿದರು. ಅಂತಹ ಆ ಶಿಲುಬೆಯ ಮರಣದ ಮೂಲಕ ನಾವು ಪಡೆದಿರುವಂತಹ ರಕ್ಷಣೆ ಮತ್ತು ನಾವು ಪಡೆದಿರುವಂತಹ ಪಾಪದ ಸಂಧಾನವನ್ನು ನಮ್ಮ ಜೀವನದಲ್ಲಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಾವು ದೇವರಿಗೆ ಅಚ್ಚುಮೆಚ್ಚಿನ ಮಕ್ಕಳಾಗಿ ನಾವು ಮಾರ್ಪಾಡಾಗಬೇಕು. ಕ್ರಿಸ್ತೇಸುನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಪ್ರಭುವನ್ನು ನಮ್ಮ ಆತ್ಮಗಳಿಗೆ ಸ್ವೀಕರಿಸಲು ಕೂಡ ಸಾಧ್ಯವಾಗುತ್ತಿಲ್ಲ, ಅಂತಹ ಒಂದು ಘೋರವಾದ ಪರಿಸ್ಥಿತಿಗೆ ಇಳಿದು ಬಿಟ್ಟಿದ್ದೇವೆ. ಇದು ಮಾನವನ ದುಷ್ಕೃತ್ಯವೋ ಅಥವಾ ಮಾನವನು ದೇವರ ವಿರುದ್ಧ ಮಾಡುತ್ತಿರುವಂತಹ ಅನೇಕ ಲೆಕ್ಕವಿಲ್ಲದಷ್ಟು ಮಾಡುತ್ತಿರುವಂತಹ ಅನೇಕ ಪಾಪಗಳು, ಆ ಪಾಪಗಳ ಫಲವು ನಾವು ಅವಲೋಕಿಸಿ ಧ್ಯಾನಿಸಿ ನೋಡಬೇಕಾಗಿದೆ. ಇಂದು ಕೇವಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಂತಹ ಒಂದು ಅವಲೋಕನಕ್ಕೆ ಒಳಗಾದಾಗ ವೈಯಕ್ತಿಕವಾಗಿ ನಾವು ಮಾಡುತ್ತಿರುವಂತಹ ಇಂತಹ ದ್ರೋಹಗಳು ದೇವರ ವಿರುದ್ಧ ಮತ್ತು ನಮ್ಮನ್ನು ಪ್ರೀತಿಸುವವರ ವಿರುದ್ಧ, ನಮ್ಮ ಮೇಲೆ ನಂಬಿಕೆ ವಿಶ್ವಾಸ ಬಿಟ್ಟಿರುವವರ ವಿರುದ್ಧ ಮತ್ತು ಸಾಮಾಜಿಕವಾಗಿ ನಾವು ಅವಲೋಕಿಸಿ ನೋಡಬೇಕಾಗಿದೆ. ಸಾರ್ವಜನಿಕ ಅಧಿಕಾರ ಹಿತಾಸಕ್ತಿಗಳನ್ನು ಹೊತ್ತುಕೊಂಡು ನಡೆಯುತ್ತಿರುವವರು ಯಾವ ರೀತಿ ದ್ರೋಹ ಮಾಡುತ್ತಿದ್ದಾರೆ ಎನ್ನುವುದನ್ನು ನಾವು ಅವಲೋಕಿಸಿ ನೋಡಬೇಕಾಗಿದೆ. ಧಾರ್ಮಿಕ ಅಧಿಕಾರಿಗಳಾಗಿ ನಾವು ಯಾವ ರೀತಿ ಜನರಿಗೆ ಅಥವಾ ನಮಗೆ ನಮ್ಮ ಜವಾಬ್ದಾರಿಗೆ ಒಳಪಟ್ಟವರನ್ನು ಯಾವ ರೀತಿ ನಾವು ನಡೆಸುತ್ತಿದ್ದೇವೆ, ಅವರಿಗೆ ನಾವು ದ್ರೋಹ ಮಾಡುತ್ತಿದ್ದೇವೆ ಎಂದು ನಾವು ಅವಲೋಕಿಸಿ ನೋಡಬೇಕಾಗಿದೆ. ಖಂಡಿತವಾಗಿಯೂ ಪ್ರಿಯರೇ, ದುರಾಸೆಗೆ ಒಳಗಾದಾಗ, ಅಧಿಕಾರದ ಆಸೆಗೆ ಒಳಗಾದಾಗ, ಮಹದಾಸೆಗೆ ಒಳಗಾದಾಗ ಪ್ರಭು ಪ್ರಭುವಾಗಿರುವುದಿಲ್ಲ. ಕೇವಲ ತುಟಿಗಳಿಂದ ನಾವು ಪ್ರಭು ಪ್ರಭು ಎಂದು ಕರೆಯಬಹುದು, ಆದರೆ ನಮ್ಮ ಜೀವನದಲ್ಲಿ ನಮ್ಮ ಕಾರ್ಯಗಳಲ್ಲಿ ನಾವು ಪ್ರಭು ಯಾರು ಎನ್ನುವುದನ್ನು ನಾವು ತೋರ್ಪಡಿಸಬೇಕು. ಆದ್ದರಿಂದ ಸ್ವಾಮಿ ಯೇಸು ನುಡಿದಿದ್ದಾರೆ, ಪ್ರಭು ಪ್ರಭು ಎಂದು ಕರೆಯುವವರೆಲ್ಲ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಿಲ್ಲ, ಯಾರು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುತ್ತಾರೋ ಅವರು ಮಾತ್ರ ಸ್ವರ್ಗಕ್ಕೆ ಸೇರುತ್ತಾರೆ ಎಂದು. ಮತ್ತೊಂದೆಡೆ ಸ್ವಾಮಿ ನುಡಿದಿದ್ದಾರೆ, ಪ್ರಭು ನಿಮ್ಮ ನಾಮದಲ್ಲಿ ನಾವು ಅದ್ಭುತಗಳನ್ನು ಮಾಡಿದೆವು, ನಿಮ್ಮ ನಾಮದಲ್ಲಿ ನಾವು ದೇವರ ವಾಕ್ಯವನ್ನು ಬೋಧಿಸಿದೆವು ಎಂದು. ಕಡೆಯದಾಗಿ ಪ್ರಭು ಹೇಳಿದ್ರು, ನೀವು ಯಾರು ನಾನೆಂದು ಅರಿಯೇ ನನ್ನಿಂದ ತೊಲಗಿರಿ ಎಂದು. ದೇವರಿಂದ ದೂರವಾಗುವುದು ಯಾವ ರೀತಿ? ಈ ರೀತಿ ನಾವು ಮಾಡುವಂತಹ ದ್ರೋಹಗಳಿಂದ. ಆದ್ದರಿಂದ ಯೂದ ಇಸ್ಕಾರಿಯೋತನಂತೆ ನಾವು ಕೂಡ ಮತ್ತೆ ಮತ್ತೆ ಅದೇ ಪಾಪಗಳನ್ನು ಅದೇ ದ್ರೋಹಗಳನ್ನು ದೇವರ ವಿರುದ್ಧ ಮಾಡದೆ ನಾವು ನಮ್ಮ ಪಾಪಗಳಿಗೆ ತಕ್ಕ ಪ್ರಾಯಶ್ಚಿತ್ತಪಟ್ಟು ಇದು ಈ ಪಾಸ್ಕ 3 ನಾವು ಭಕ್ತಿಯಿಂದ ಪ್ರೀತಿಯಿಂದ ಆಚರಿಸೋಣ. ದಯಾಮಯ ದೇವರು ನಮ್ಮೆಲ್ಲರಿಗೂ ಪ್ರಭು ಯೇಸು ತಂದಂತಹ ಆ ರಕ್ಷಣೆ ಭಾಗ್ಯವನ್ನು ನಾವು